ಈ ಮೂವಿಯ ಸ್ಟಾರ್ಟಿಂಗ್ನಲ್ಲಿ ನಾವು ಐದು ವರ್ಷದ ಹಿಂದಿನ ಸೀನ್ ನೋಡ್ತೀವಿ ಇಲ್ಲಿ ಗಾಡ್ಝಿಲಾ ಮತ್ತು ಕಾಂಗ್ನ ಮಧ್ಯೆ ಭಾರಿ ದೊಡ್ಡ ಫೈಟ್ ಆಗಿರುತ್ತೆ ಗಾಡ್ಜಿಲಾ ಕಾಂಗ್ನ ಸೋಲ್ಸಿದ ನಂತರ ಸಮುದ್ರದ ಆಳದಲ್ಲಿ ಹೋಗ್ಬಿಟ್ಟಿರುತ್ತೆ ಅದಾದಮೇಲೆ ಅದ್ರ ಬಗ್ಗೆ ಯಾರಿಗೂ ಗೊತ್ತೂ ಇರೋದಿಲ್ಲ ಅದನ್ನ ನೋಡು ಇರೋದಿಲ್ಲ ಇದಾದಮೇಲೆ ಈಗ ನಾವು ಐದು ವರ್ಷದ ನಂತರದ ಸೀನ್ನ ನೋಡ್ತೀವಿ ಇಲ್ಲಿ ಒಂದು ಐಲೆಂಡ್ನ ನೋಡ್ತೀವಿ ಈ ಐಲ್ಯಾಂಡ್ ಆ್ಯಕ್ಚುಲಿ ಕಾಂಗ್ನ ಮನೆ ಆಗಿರುತ್ತೆ ನಾವು ನೋಡ್ತೀವಿ ಕಾಂಗ್ನ ಸೈಜ್ ಮೊದಲಿಗಿಂತ ಜಾಸ್ತಿ ದೊಡ್ಡದಾಗಿರುತ್ತೆ ಕಾಂಗ್ ನಿದ್ದೆಯಿಂದ ಎದ್ದು ಬಹಳ ನೀರಿನಲ್ಲಿ ಎಂಜಾಯ್ ಮಾಡ್ತಾ ಇದೆ ಇಲ್ಲಿ ನಾವು ಒಂದು ಚಿಕ್ಕ ಹುಡುಗಿನ ನೋಡ್ತೀವಿ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಕಾಂಗ್ ಈ ಹುಡುಗಿ ಮಾತನ್ನ ಮೀರ್ತಾನೆ ಇರಲಿಲ್ಲ ಆದರೆ ಈ ಹುಡುಗಿಗೆ ಕೇಳೋದಕ್ಕೂ ಬರೋದಿಲ್ಲ ಮಾತಾಡೋದಕ್ಕೂ ಆಗೋದಿಲ್ಲ ಈಗ ನಾವು ನೋಡ್ತೀವಿ ಕಾಂಗ್ ತುಂಬ ಅಗ್ರೆಸಿವ್ ಆಗಿದೆ ಕಾಂಗ್ ಸಿಕ್ಕಾಪಟ್ಟೆ ಕೋಪದಲ್ಲಿದೆ ಮತ್ತು ಅದು ಸಿಟ್ಟಲ್ಲಿ ಒಂದು ಮರನ ಬುಡ ಸಮೇತ ಕಿತ್ತು ಎಸೆಯುತ್ತೆ ಇದ್ರ ಪರಿಣಾಮವಾಗಿ ಎನರ್ಜಿ ವಾಲ್ ಬ್ರೇಕ್ ಆಗುತ್ತೆ ಈಗ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ಗಾಡ್ಜಿಲ ಬರ್ದೆಲ್ಲೇ ಇರೋ ಥರ ಕಾಂಗ್ನ ಒಂದು ಸಿಟಿನಲ್ಲಿ ಇಟ್ಟಿದ್ದಾರೆ ಅಂತ ಯಾಕೆಂದರೆ ಈ ಎರಡು ಟೈಟನ್ಸ್ ಒಬ್ಬರು ಒನ್ನೊಬ್ರು ಸೋಲ್ಸೋ ಕೆಪಾಸಿಟಿ ಇದೆ ಇವರಿಬ್ಬರ ಮಧ್ಯೆ ಮತ್ತೆ ಭಾರಿ ದೊಡ್ಡ ಫೈಟ್ ಆಗುತ್ತೆ ಅಂತ ಈಗ ಕಾಂಗ್ ಮೊದಲಿಗಿಂತ ದೊಡ್ಡ ಇರೋದ್ರಿಂದ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಈಗ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೊಬ್ಬ ಹುಡುಗನ ನೋಡ್ತೀವಿ ಇವನು ಆ್ಯಕ್ಚುಲಿ ಹ್ಯಾಕರ್ ಕೂಡ ಆಗಿರ್ತಾನೆ ಅವನಿಗೆ ಅವ್ನ ಕಂಪ್ನಿ ಮೇಲೆ ಏನೋ ಡೌಟ್ ಬರುತ್ತೆ ಈ ಕಂಪ್ನಿ ಏನೋ ಮಾಡಬಾರ್ದು ಕೆಲಸ ಮಾಡ್ತಿದೆ ಅಂತ ಅದಕ್ಕೆ ಅವನು ಅಲ್ಲಿ ಕಂಪ್ನಿನ ಎಲ್ಲ ಡಾಟಾನ ಹ್ಯಾಕ್ ಮಾಡ್ತಾನೆ ಆಗ ಅವ್ನಿಗೆ ಗೊತ್ತಾಗೋದೇನಪ್ಪ ಅಂತಂದರೆ ಈ ಕಂಪ್ನಿ ಯಾವುದೋ ಒಂದು ಭಾರಿ ದೊಡ್ಡ ಆಬ್ಜೆಕ್ಟನ್ನ ಹಾಂಗ್ಕಾಂಗ್ ಶಿಫ್ಟ್ ಮಾಡ್ತಾ ಇದೆ ಅಂತ ಆಗ ಇದ್ದಕ್ಕಿದ್ದಂಗೆ ಅಲಾರಮ್ ಬಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆ್ಯಕ್ಚುಲಿ ಗಾಡ್ಜಿಲಾ ಬರ್ತಿರೋ ವಾರ್ನಿಂಗ್ ಆಗಿರುತ್ತೆ ನೋಡ್ತಾ ನೋಡ್ತಾ ಗಾಡ್ಜಿಲಾ ಸಮುದ್ರದಿಂದ ಎದ್ದು ಬರುತ್ತೆ ಅದು ಆಚೆ ಬರ್ತಿದ್ದಂಗೆ ಎಲ್ಲದನ್ನು ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದರೆ ಗಾಡ್ಜಿಲಾ ಯಾಕೆ ಎಲ್ಲದನ್ನು ಡೆಸ್ಟ್ರಾಯ್ ಮಾಡ್ತಿದೆ ಯಾಕೆ ಈ ಥರ ಅಗ್ರೆಸಿವ್ ಆಗಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಇದು ಎಲ್ಲರನ್ನೂ ಸೇವ್ ಮಾಡುವಂಥ ಟೈಟನ್ ಆಗಿದೆ ಇವಾಗ ನಮಗೆ ಗೊತ್ತಾಗುತ್ತೆ ಗಾಡ್ಜಿಲಾ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ ಅಂತ ಅದು ತನ್ನ ಪವರ್ನ ಯೂಸ್ ಮಾಡಿಕೊಂಡು ಇಡೀ ಕಂಪ್ನಿನ ಡೆಸ್ಟ್ರಾಯ್ ಮಾಡುತ್ತೆ ನೋಡ್ತಾ ನೋಡ್ತಾ ಗಾಡ್ಜಿಲಾ ವಾಪಸ್ ಬಂದಿರೋ ನ್ಯೂಸ್ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗುತ್ತೆ ಆದರೆ ಇದು ಮೊದಲಿನ ಥರ ಇಲ್ಲ ಫುಲ್ ಚೇಂಜ್ ಆಗಿದೆ ಮೊದಲು ಇದು ಮನುಷ್ಯರನ್ನ ಸೇವ್ ಮಾಡ್ತಾ ಇತ್ತು ಆದರೆ ಈಗ ಇದು ಅಗ್ರೆಸಿವ್ನಲ್ಲಿ ಎಲ್ಲರನ್ನೂ ಸಾಯಿಸ್ತಾ ಇದೆ ಡೆಸ್ಟ್ರಾಯ್ ಮಾಡ್ತಾ ಇದೆ ಈಗ ನಾವು ನೋಡ್ತೀವಿ ಕಂಪನಿಯ ಎಮ್ ಡಿ ಒಂದು ನ್ಯೂಸ್ನಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಕಂಪನಿ ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದೆ ಆದಷ್ಟು ಬೇಗ ಅವರು ಈ ಗಾಡ್ಜಿಲಾ ಜೊತೆ ಫೈಟ್ ಮಾಡೋಕ್ಕೆ ಒಂದು ಡಿವೈಸನ್ನು ರೆಡಿ ಮಾಡ್ತಾರೆ ಅಂತ ಈ ನ್ಯೂಸ್ನ ಮೆಡಿಸಿನ್ ಅನ್ನೋ ಒಂದು ಹುಡುಗಿ ಕೂಡ ನೋಡ್ತಾಳೆ ಆದರೆ ಅವಳಿಗೆ ಇದ್ರ ಮೇಲೆ ನಂಬಿಕೆನೇ ಬರೋದಿಲ್ಲ ಗಾಡ್ಜೆಲ ಅಗ್ರೆಸಿವ್ ಆಗಿದೆ ಅಂತ ಅವ್ಳು ನಂಬೋದಿಲ್ಲ ಯಾಕೆಂದ್ರೆ ಅವಳಿಗೆ ಘಾಡ್ಜಲ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಇದನ್ನ ಅವಳು ಬರೀ ರೂಮರ್ ಅಂತ ಅನ್ಕೊಂಡಿರ್ತಾಳೆ ಗಾಡ್ಜೆಲಾ ಯಾರನ್ನೂ ಹಾರ್ಮ್ ಮಾಡೋದಿಲ್ಲ ಅಂತ ಅವಳು ಅನ್ಕೊಂಡಿರ್ತಾಳೆ ಮೆಡಿಸನ್ ಅವ್ರ ತಂದೆ ಹತ್ರ ಹೋಗಿ ಗಾಡ್ಜೆಲ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಮನುಷ್ಯರನ್ನ ಸೇವ್ ಮಾಡುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ತಂದೆ ಹೇಳ್ತಾರೆ ಈ ಕ್ರೀಚರ್ಸ್ ಅಥವಾ ಟೈಟನ್ಸ್ ಏನಿದೆ ಇದು ಮನುಷ್ಯರು ತರ ಅದ್ರ ಮನಸ್ಸನ್ನು ಚೇಂಜ್ ಮಾಡಬಹುದು ಈಗ ಗಾಡ್ಜಿಲಾ ಕೂಡ ಚೇಂಜ್ ಆಗಿದೆ ಅದು ಮನುಷ್ಯರನ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾ ಇದೆ ಕೊಲ್ತಾ ಇದೆ ಇದನ್ನ ಕೇಳಿ ಮೆಡಿಸನ್ ಅಲ್ಲಿಂದ ಹೊರಟು ಹೋಗ್ತಾಳೆ ಈಗ ಮೆಡಿಸನ್ ಆನ್ಲೈನಲ್ಲಿ ಒಂದು ಆಡಿಯೋನ ಕೇಳ್ತಾಳೆ ಆಕ್ಚುಲಿ ಆ ಹ್ಯಾಕರ್ ಗಾಡ್ಜಿಲಾ ಬಗ್ಗೆ ಆನ್ಲೈನಲ್ಲಿ ಒಂದು ಆಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅವಳು ಹೋಗಿ ಹ್ಯಾಕರ್ನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಾಳೆ ಇದೆಲ್ಲ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಈ ಗಾಡ್ಸೆ ಯಾಕೆ ಇಷ್ಟು ಅಗ್ರೆಸಿವ್ ಆಗಿದೆ ಆ ಏನಕ್ಕೆ ಡೆಸ್ಟ್ರಾಯ್ ಮಾಡ್ತು ಅಂತೆಲ್ಲ ತಿಳ್ಕೊಳ್ಬೇಕು ಅಂದ್ಕೊಳ್ತಾಳೆ ಈಗ ಈ ಕಂಪನಿಯ ಎಮ್ ಡಿ ಒಬ್ಬ ಸೀನಿಯರ್ ಡಾಕ್ಟರ್ ನ್ಯಾಥನ್ ಅನ್ನೋರನ್ನ ಮೀಟ್ ಮಾಡ್ತಾರೆ ಡಾಕ್ಟರ್ ನ್ಯಾಥನ್ ಆ್ಯಕ್ಚುಲಿ ಸೈಂಟಿಸ್ಟ್ ಕೂಡ ಆಗಿರ್ತಾರೆ ಹ್ಯಾಲೋ ಅರ್ಥ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಏನಿದೆ ಅದು ಕರೆಕ್ಟ್ ಅಂತ ಎಮ್ ಡಿ ಹೇಳ್ತಾರೆ ಈ ಟೈಟನ್ಸ್ ಗಳು ಹುಟ್ಟುವಂತ ಪ್ಲೇಸ್ ಇದು ಡಾಕ್ಟರ್ ನಾಥನ್ ಒಂದು ಬುಕ್ ಬರ್ದಿರ್ತಾರೆ ಕೆಳಗಡೆ ಇನ್ ಇದು ಹೈಡ್ ಆಗಿದೆ ಯಾರಿಗೂ ಕಾಣೋದಿಲ್ಲ ಈ ಟೈಟನ್ಸ್ ಎನರ್ಜಿ ಸೋರ್ಸ್ ಇದಾಗಿರುತ್ತೆ ಆ ಕಂಪನಿಯ ಎಂಡಿ ಡಿ ಡಾಕ್ಟರ್ ಗೆ ಇನ್ನೊಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಅವರು ಹೇಳ್ತಾರೆ ಈ ಹ್ಯಾಲೋ ಅರ್ತ್ ನಲ್ಲಿ ನಾವು ಒಂದು ಎನರ್ಜಿ ಕಂಡು ಕಂಡಿಡಿದಿವಿ ಆದ್ರೆ ಅದು ಎಕ್ಸಾಕ್ಟ್ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹ್ಯಾಲೋ ಅರ್ತ್ ನಮ್ ನೆಲದ ಕೆಳಗಡೆನೆ ಇದೆ ನಾವು ಸೂರ್ಯನಿಂದ ಹೇಗೆ ಎನರ್ಜಿನ ಿವೋ ಈ ಟೈಟನ್ಸ್ ಗಳು ಹ್ಯಾಲೋ ಅರ್ಥಿಂದ ಎನರ್ಜಿನ ತಗೊಳ್ತವೆ ಇಫ್ ಇನ್ ಕೇಸ್ ನಾವೇನಾದ್ರೂ ಈ ಎನರ್ಜಿ ಸೋರ್ಸ್ ನ ಕಂಡಿಯೋ ಸಕ್ಸಸ್ ಆದ್ರೆ ಗಾಡ್ಸಿಲಾ ಜೊತೆಗೆ ಫೈಟ್ ಮಾಡೋದು ನಮ್ಗೆ ಈಸಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟರ್ ನಾಥನ್ ಹೇಳ್ತಾರೆ ಅಲ್ಲಿಗೆ ಹೇಗೆ ಹೋಗೋದು ಯಾಕೆಂದ್ರೆ ಸ್ವಲ್ಪ ವರ್ಷದ ಹಿಂದೆ ನನ್ ತಮ್ಮ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ದ ಆದ್ರೆ ಆಗ್ಲಿಲ್ಲ ಸತ್ತು ಹೋಗ್ಬಿಟ್ಟ ಇಲ್ಲಿ ನಮಗೆ ಗೊತ್ತಾಗೋದೇನಪ್ಪ ಅಂತಂದ್ರೆ ಹ್ಯಾಲೋ ಅರ್ತ್ ನಲ್ಲಿ ಗ್ರಾವಿಟಿ ಇರೋದಿಲ್ಲ ಹಾಗಾಗಿ ಅಲ್ಲಿ ಎಲ್ಲ ಗಾಳಿನಲ್ಲಿ ಹಾರಾಡ್ತಾ ಇರ್ತದೆ ಅದಕ್ಕೆ ಆ ಕಂಪನಿಯ ಎಮ್ ಡಿ ಹೇಳ್ತಾರೆ ನೀವು ಇದ್ರ ಬಗ್ಗೆ ಚಿಂತೆ ಮಾಡೋದೇನು ಬೇಡ ಯಾಕೆಂದ್ರೆ ನಮ್ಮ ಕಂಪನಿ ಒಂದು ಗ್ರಾವಿಟಿ ಕಾರನ್ನು ತಯಾರು ಮಾಡಿದೆ ಇದರ ಹೆಲ್ಪ್ ಇಂದ ನಾವು ಹ್ಯಾಲೋ ಅರ್ಥಿಗೆ ಹೋಗಬಹುದು ಅಂತ ಹೇಳ್ತಾರೆ ಮತ್ತೆ ಅವರು ಹೇಳ್ತಾರೆ ಪ್ರತಿಯೊಂದು ಟೈಟನ್ಗೂ ಅದ್ರ ಮನೆನ ಹುಡುಕುವಂತ ಎಬಿಲಿಟಿ ಇರುತ್ತೆ ಇದಕ್ಕೆ ನಾವು ಒಂದು ಕಾಂಗ್ನ ನ ಹೆಲ್ಪ್ ತಗೊಳ್ಬೇಕಾಗ್ತದೆ ಅಂತ ಈಗ ಡಾಕ್ಟರ್ ನಾಥನ್ ಅವ್ರ ಫ್ರೆಂಡ್ನ ಮೀಟ್ ಮಾಡ್ತಾರೆ ಇವರು ಡಾಕ್ಟರ್ ಕೂಡ ಆಗಿರ್ತಾರೆ ಇವರು ಕಾಂಗ್ನ ನೋಡ್ಕೊಳ್ತಾ ಇರ್ತಾರೆ ಡಾಕ್ಟರ್ ನಾಥನ್ ಆ ಫಿಮೇಲ್ ಡಾಕ್ಟರ್ ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಕಾಂಗ್ ಮನೆಗೆ ಕಳಿಸಬೇಕು ಮತ್ತೆ ಅದ್ರ ಮನೆ ಹ್ಯಾಲೋ ಅರ್ಥ ಆಗಿದೆ ಜಾಸ್ತಿ ದಿನ ನಾವು ಕಾಂಗ್ನ ಇಲ್ಲಿ ಇಟ್ಕೊಳ್ಲಿಕ್ ಆಗೋದಿಲ್ಲ ಯಾಕೆಂದ್ರೆ ಗಾಡ್ಸ್ ಎಲ್ಲ ಇದ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡಬಹುದು ಹಾಲು ಅರ್ತ್ ಮಾತ್ರ ಕಾಂಗ್ ಸೇಫ್ ಆಗಿರೋಕೆ ಸಾಧ್ಯ ಅಂತ ಹೇಳ್ತಾರೆ ಹೀಗೆ ಸ್ವಲ್ಪ ಅವ್ರು ಡಿಸ್ಕಷನ್ ಆದ್ಮೇಲೆ ಆ ಲೇಡಿ ಡಾಕ್ಟರ್ ಕೂಡ ಓಕೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅವ್ರ ಹತ್ರ ಬೇರೆ ಆಪ್ಷನ್ ಕೂಡ ಇರೋದಿಲ್ಲ ಈಗ ಇವರು ಅವ್ರ ಫುಲ್ ಆರ್ಮಿ ಜೊತೆಗೆ ಕಾಂಗ್ ನ ಹ್ಯಾಲ್ ಅರ್ತ್ ತಗೊಂಡು ಹೋಗ್ತಾ ಇರ್ತಾರೆ ಕಾಂಗ್ ನ ಚೈನ್ ಇಂದ ಕಟ್ ಹಾಕಿರ್ತಾರೆ ಈಗ ಕಾಂಗ್ ನ ಫ್ರೆಂಡ್ ಅಂದ್ರೆ ಆ ಪುಟ್ಟ ಹುಡುಗಿ ಕಾಂಗ್ ಜೊತೆಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಆ ಹುಡುಗಿ ಹೇಳ್ತಾಳೆ ಕಾಂಗ್ ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ಯಾಕೆಂದ್ರೆ ಅದನ್ನ ಚೈನ್ ಇಂದ ಕಟ್ ಹಾಕಿರೋದಕ್ಕೆ ಈಗ ಆರ್ಮಿ ಲೀಡರ್ ಆ ಫೀಮೇಲ್ ಡಾಕ್ಟರ್ ಗೆ ಹೇಳ್ತಾರೆ ನಾವು ಗಾಡ್ಜಿಲಾ ಇರೋ ದಾರಿನಲ್ಲಿ ಹೋಗೋದು ಬೇಡ ಬೇರೆ ದಾರಿನಲ್ಲಿ ಹೋಗೋಣ ಅಂತ ಅದಕ್ಕೆ ಆ ಲೇಡಿ ಡಾಕ್ಟರ್ ಕೂಡ ಹೌದು ಹಾಗೆ ಮಾಡುವ ಅಂತ ಹೇಳ್ತಾಳೆ ಗಾಡ್ಜೆಲಾ ಮತ್ತೆ ಕಾಂಗ್ ಅವರಿಬ್ರು ಕೂಡ ತುಂಬಾ ಹಳೆ ಎನಿಮೀಸ್ ಆಗಿರ್ತಾರೆ ಯಾಕೆಂದ್ರೆ ಇವರಿಬ್ರು ಅವರನ್ನೇ ಮಾನ್ಸ್ಟರ್ ಕಿಂಗ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಇವರಿಬ್ರು ಏನಾದ್ರು ಪರಸ್ಪರ ಎದುರಾದ್ರೆ ತುಂಬಾ ಡೆಸ್ಟ್ರಾಯ್ ಆಗ್ತದೆ ಈಗ ನಾವು ನೋಡ್ತೀವಿ ಮೆಡಿಸಿನ್ ಅವ್ಳ ಫ್ರೆಂಡ್ ಜೊತೆಗೆ ಆ ಹ್ಯಾಕರ್ ನ ಮೀಟ್ ಆಗ್ಲಿಕ್ಕೆ ಅಂತ ಹೋಗ್ತಾ ಇದ್ದಾಳೆ ಆಗ ಆ ಹ್ಯಾಕರ್ ಹೇಳ್ತಾರೆ ಈ ಕಂಪನಿ ಭಾರಿ ದೊಡ್ಡ ಆಬ್ಜೆಕ್ಟ್ ತಯಾರು ಮಾಡ್ತಾ ಇದೆ ಆಮೇಲೆ ಇದನ್ನ ಹಾಂಗ್ಕಾಂಗ್ ಕೂಡ ಶಿಫ್ಟ್ ಮಾಡ್ತಾ ಇದಾರೆ ಗಾಡ್ಸ್ಲಾಗೆ ಈ ವಿಷಯ ಇಷ್ಟ ಆಗಿಲ್ಲ ಅದಕ್ಕಾಗಿ ಇದು ಈ ಕಂಪನಿನ ಡೆಸ್ಟ್ರಾಯ್ ಮಾಡ್ತು ಅಂತ ಹೇಳ್ತಾರೆ ಈಗ ಕಾಂಗ್ ಇರೋ ಶಿಪ್ನಲ್ಲಿ ಅಲಾರಂ ಬಡ್ಕೊಳ್ಳೋದನ್ನು ನಾವು ನೋಡ್ತೀವಿ ಅಪ್ಪುಟ್ಟು ಹುಡುಗಿ ಫಿಮೇಲ್ ಡಾಕ್ಟರ್ಗೆ ಹೇಳ್ತಾಳೆ ಗಾಡ್ಜೆಲ ಬರ್ತಾ ಇದೆ ಅಂತ ಅದಕ್ಕೆ ಡಾಕ್ಟರ್ ನಾಥನ್ ಹೇಳ್ತಾರೆ ಗಾಡ್ಜೆಲ್ಲ ಆಚೆ ಬರ್ತಿರೋದ್ರಿಂದ ನ ಕೂಡ ನಾವು ಫ್ರೀ ಮಾಡಬೇಕು ಅನ್ ಮಾಡಬೇಕು ಅದು ಗಾಡ್ಜೆಲ ಜೊತೆಗೆ ಹೋರಾಡಿ ನಮ್ಮನ್ನ ಸೇವ್ ಮಾಡುತ್ತೆ ಅಂತ ಹೇಳ್ತಾರೆ ಈಗ ಫೈನಲಿ ಗಾಡ್ಜೆಲ್ಲ ಆಚೆ ಬಂದಿರುತ್ತೆ ಅದು ಒಂದು ಶಿಪ್ನ ಡೆಸ್ಟ್ರಾಯ್ ಮಾಡ್ತಾ ಅವ್ರ ಹತ್ರನೇ ಬರ್ತಾ ಇರುತ್ತೆ ಗಾಡ್ಜೆಲ ಬರ್ತಾ ಇರೋ ವಿಷಯ ಕಾಂಗ್ಗೆ ಗೊತ್ತಾದಾಗ ಅದು ಚೂರಾಗಿ ಕೂಗಾಡುತ್ತೆ ಆದರೆ ಅದನ್ನು ಚೈನಿಂದ ಕಟ್ಟಿರ್ತಾರೆ ಈಗ ಅವರು ಗಾಡ್ಜಿಲಾ ಮೇಲೆ ಮಿಸೈಲ್ ಮತ್ತೆ ರಾಕೆಟ್ ಇಂದ ಅಟ್ಯಾಕ್ ಮಾಡ್ತಾರೆ ಆದ್ರೆ ಇದ್ರಿಂದನು ಗಾಡ್ಜಿಲಾಗೆ ಎಫೆಕ್ಟೇ ಆಗೋದಿಲ್ಲ ಅವ್ರ ಎಲ್ಲಾ ಪ್ಲೇನ್ಸ್ನೂ ಕೂಡ ಡಿಸ್ಟ್ರಾಯ್ ಮಾಡುತ್ತೆ ಈಗ ಗಾಡ್ಜಿಲಾ ಕಾಂಗ್ ಇರೋ ಶಿಪ್ ಕಡೆ ಬರ್ತಾ ಇರುತ್ತೆ ಮತ್ತೆ ಇವ್ರದ್ದು ಎಲ್ಲಾ ಶಿಪ್ಸ್ ಕೂಡ ಡಿಸ್ಟ್ರಾಯ್ ಮಾಡುತ್ತೆ ಕಾಂಗ್ ಇರೋ ಶಿಪ್ಪನ್ನು ಉಲ್ಟಾ ಮಾಡುತ್ತೆ ಇದರಿಂದಾಗಿ ಕಾಂಗ್ ಮತ್ತೆ ಅಲ್ಲಿರೋ ಎಲ್ಲಾ ಜನಗಳು ಕೂಡ ಮುಳುಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಈಗ ಅವರು ಕಾಂಗ್ ಅನ್ಚೇಂಜ್ ಮಾಡ್ತಾರೆ ಮಾಡ್ತಾರೆ ಕಾಂಗ್ ಗಾರ್ಡ್ಜಿಲಾ ಜೊತೆ ಫೈಟ್ ಮಾಡಿ ನಮ್ಮನ್ನೆಲ್ಲ ಸೇವ್ ಮಾಡಲಿ ಅಂತ ಈಗ ಕಾಂಗ್ ಮತ್ತೆ ಗಾಡ್ಜಿಲಾ ಮಧ್ಯೆ ಭಾರಿ ದೊಡ್ಡ ಫೈಟ್ ಆಗುತ್ತೆ ಗಾಡ್ಜಿಲಾ ಸಮುದ್ರದಲ್ಲಿ ತುಂಬಾ ಆಳಕ್ಕೆ ಎಸೆಯುತ್ತೆ ಮತ್ತೆ ಉಲ್ಟಾ ಆಗಿರೋ ಶಿಪ್ ನ ಕೂಡ ಸರಿ ಮಾಡುತ್ತೆ ಇದರಿಂದ ಅದರಲ್ಲಿರೋ ಜನ ಎಲ್ಲ ಸೇವ್ ಆಗ್ತಾರೆ ಮತ್ತೆ ಗಾಡ್ಜಿಲಾ ಎದ್ದು ಆ ಹುಡುಗಿ ಇರೋ ಶಿಪ್ ಹತ್ರ ಹೋಗ್ತಾ ಇರತ್ತೆ ಇದನ್ನ ನೋಡಿದ ಕಾಂಗ್ ಒಂದು ಶಿಪ್ ಇಂದ ಇನ್ನೊಂದ್ ಶಿಪ್ ಹಾರಿ ಗಾಡ್ಜಿಲಾ ಬರ್ತಾ ಇರೋ ಗೆ ರೀಚ್ ಆಗುತ್ತೆ ಈಗ ಕಾಂಗ್ ಗಾಡ್ಜಿಲಾಗೆ ಒಂದು ಜಬರ್ದಸ್ ಪಂಚ್ ಮಾಡತ್ತೆ ಇದಕ್ಕೆ ಆನ್ಸರ್ ಆಗಿ ಗಾಡ್ಜಿಲಾ ಕೂಡ ಕಾಂಗ್ ಗೆ ವಾಪಸ್ ತಿರುಗಿಸ್ ಹೊಡಿಯುತ್ತೆ ಇದರಿಂದ ಕಾಂಗ್ ಕೆಳಗಡೆ ಬಿದ್ಬಿಡತ್ತೆ ಈಗ ಕಾಂಗ್ ವಾಪಸ್ ಎದ್ದು ಗೊಜ್ಜಲಾಗೆ ಮತ್ತೆ ಹೊಡೆಯುತ್ತೆ ಇದರಿಂದ ಗೊಜ್ಜಲಾ ಸಮುದ್ರದಲ್ಲಿ ಬಿದ್ಬಿಡತ್ತೆ ಇದಕ್ಕೆ ಗೊಡ್ಜಲಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆಗ ಅದು ತನ್ನ ನ್ಯೂಕ್ಲಿಯರ್ ಪವರ್ನ ಯೂಸ್ ಮಾಡುತ್ತೆ ಇದನ್ನ ನೋಡಿ ಕಾಂಗ್ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅಂತ ನೀರಿಗೆ ಹಾರಿಬಿಡುತ್ತೆ ಬಿಡತ್ತೆ ನ್ಯೂಕ್ಲಿಯರ್ ಪವರ್ನ ಬೆಳಕು ಎಲ್ಲಾ ಕಡೆ ಹರಡುತ್ತೆ ಅದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇಲ್ಲಿ ಗೊಜ್ಜಲ ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ ಈಗ ಸಮುದ್ರದಲ್ಲೇನೆ ಇವರಿಬ್ಬರು ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಗಾಡ್ಜಿಲಾ ನೀರಿನಲ್ಲಿ ಉಸಿರಾಡ್ಬೋದಿತ್ತು ಆದರೆ ಕಾಂಗಿಗೆ ಮನುಷ್ಯರ ತರನೇ ಅದಕ್ಕೆ ನೀರಿನಲ್ಲಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕಾಂಗ್ ಸೋಲು ಹಂತಕ್ಕೆ ಬಂದಿರುತ್ತೆ ಗೊಡ್ಜಿಲಾ ಕಾಂಗ್ನ ಸಾಯಿಸಬೇಕು ಅಂತ ಸಮುದ್ರದಲ್ಲಿ ತುಂಬಾ ಆಳಕ್ಕೆ ತಗೊಂಡು ಹೋಗ್ತಾ ಇರುತ್ತೆ ಇದನ್ನು ನೋಡಿದ ಫೀಮೇಲ್ ಡಾಕ್ಟರ್ ನಾವು ಕಾಂಗಿಗೆ ಹೆಲ್ಪ್ ಮಾಡಬೇಕು ಇಲ್ಲಾಂದರೆ ಗಾಡ್ಜಿಲಾ ಕಾಂಗ್ನ ಸಾಯಿಸ್ಬಿಡತ್ತೆ ಅಂತ ಹೇಳ್ತಾರೆ ಆಗ ಅವರು ಸಮುದ್ರದಲ್ಲಿ ಒಂದಷ್ಟು ಮಿಸೈಲ್ಸನ್ನು ಬ್ಲಾಸ್ಟ್ ಮಾಡ್ತಾರೆ ಇದರಿಂದ ಏನಪ್ಪಾ ಆಗುತ್ತೆ ಅಂದರೆ ಕಾಂಗ್ ಜೀವ ಉಳಿಸಿಕೊಳ್ಳೋದಿಕ್ಕೆ ಅಂತ ಆಚೆ ಬರುತ್ತೆ ಈಗ ಡಾಕ್ಟರ್ ನಾಥನ್ ಎಲ್ಲಾ ಮಷೀನ್ಸ್ ಎಂಜಿನ್ಸ್ ಎಲ್ಲದನ್ನು ಆಫ್ ಮಾಡಿ ಅಂತ ಹೇಳ್ತಾರೆ ಇದರಿಂದ ಗಾಡ್ಜಿಲಾ ನಾವು ಸತ್ ಬಿಟ್ಟಿದ್ದೀವಿ ಅಂತ ಅನ್ಕೊಳ್ಳುತ್ತೆ ಅಂತಾರೆ ಆಗ ಅವರು ಎಲ್ಲಾ ಮಷೀನ್ಸ್ನು ಕೂಡ ಆಫ್ ಮಾಡ್ತಾರೆ ಗಾಡ್ಜಿಲಾ ಕಾಂಗ್ನ ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ನೋಡಿ ಅಲ್ಲಿಂದ ಹೊರ್ಟ್ ಹೋಗ್ಬಿಡತ್ತೆ ಈಗ ಫೀಮೇಲ್ ಡಾಕ್ಟರ್ ಹೇಳ್ತಾರೆ ನಾವು ಮುಂದೆ ಹೋದರೆ ಗಾಡ್ಜಿಲಾಗೆ ನಾವು ಜೀವಂತವಾಗಿರೋದು ಗೊತ್ತಾಗುತ್ತೆ ಮತ್ತೆ ಅದು ನಮ್ಮೇಲೆ ಅಟ್ಯಾಕ್ ಮಾಡುತ್ತೆ ಈಗ ನಾವು ಮುಂದೆ ಹೇಗೆ ಹೋಗೋದು ಕಾಂಗ್ನ ಆದರೂ ಮನೆಗೆ ಹೇಗೆ ತಲುಪಿಸೋದು ಅಂತ ಕೇಳ್ತಾರೆ ಅದಕ್ಕೆ ಡಾಕ್ಟರ್ ನಾಥನ್ ಹೇಳ್ತಾರೆ ನಾವು ಕಾಂಗ್ನ ಹಾರಿಸ್ಕೊಂಡು ತಗೊಂಡು ಹೋಗುವ ಅಂತ ಈಗ ಇನ್ನೊಂದು ಕಡೆ ನಾವು ನೋಡ್ತೀವಿ ಮೆಡಿಸಿನ್ ಅವಳ ಫ್ರೆಂಡ್ಸ್ ಜೊತೆಗೆ ಆ ಕಂಪನಿಗೆ ಬಂದಿರ್ತಾಳೆ ಈ ಕಂಪನಿ ಅಂತದೇನ್ ತಯಾರು ಮಾಡ್ತಿದೆ ಇದರಿಂದ ಗಾಡ್ಸೆಲ್ಲಾ ಅಷ್ಟೊಂದು ಅಗ್ರೆಸಿವ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಬಂದಿರ್ತಾಳೆ ಅಲ್ಲಿ ಅವರು ಯಾವುದೋ ಪ್ರಾಣಿಗಳ ದೊಡ್ಡ ದೊಡ್ಡ ಮೊಟ್ಟೆಗಳನ್ನ ನೋಡ್ತಾರೆ ಅದನ್ನ ನೋಡ್ತಿದ ಹಾಗೆ ಅವ್ರು ಇರೋ ಡೋರ್ ಲಾಕ್ ಆಗಿಬಿಡತ್ತೆ ಅವ್ರು ಲಾಕ್ ಆಗಿರೋ ಪ್ಲೇಸ್ ಆಕ್ಚುಲಿ ಒಂದು ಮಷೀನ್ ಆಗಿರುತ್ತೆ ಮತ್ತು ಅದನ್ನ ಅವರು ಹಾಂಗ್ಕಾಂಗ್ ಗೆ ತಗೊಂಡ್ ಹೋಗ್ತಾ ಇರ್ತಾರೆ ಈಗ ನಾವು ನೋಡ್ತೀವಿ ಆ ಆರ್ಮಿ ಟೀಮ್ ಹೆಲಿಕಾಪ್ಟರ್ ನ ಹೆಲ್ಪ್ ಇಂದ ಕಾಂಗ್ ಹ್ಯಾಲೋ ಹಾಲೋರ್ತ್ಗೆ ಕರ್ಕೊಂಡ್ ಬರ್ತಾರೆ ಮತ್ತೆ ಅವ್ರು ಹೇಳ್ತಾರೆ ಕಾಂಗಿಗೆ ಹಾಲು ಅರ್ಥನ ಗುಹೆ ಒಳಗಡೆ ಹೋಗೋದಿಕ್ಕೆ ಆದರೆ ಕಾಂಗ್ ಒಪ್ಪೋದಿಲ್ಲ ಆಗ ಅವರು ಡಿಸೈಡ್ ಮಾಡ್ತಾರೆ ಆ ಚಿಕ್ಕ ಹುಡುಗಿ ಹೆಲ್ಪ್ ಇಂದ ನ ಕನ್ವಿನ್ಸ್ ಮಾಡೋದಕ್ಕೆ ಯಾಕೆಂದ್ರೆ ಕಾಂಗ್ ಆ ಹುಡುಗಿ ಮಾತನ್ನ ಮೀರ್ತಾ ಇರಲಿಲ್ಲ ಮತ್ತೆ ಆ ಹುಡುಗಿಗೆ ಹೇಳಲಿಕ್ಕೆ ಹೇಳ್ತಾರೆ ಆ ಕಾಂಗ್ನ ಫ್ಯಾಮಿಲಿ ಇದೆ ಆ ಥರ ಕ್ರೀಚರ್ಸ್ ಕೂಡ ಇದೆ ಅಲ್ಲಿ ಅಂತ ಆಗ ಕಾಂಗ್ ಆ ಕೇವ್ ಒಳಗಡೆ ಹೋಗೋದಕ್ಕೆ ರೆಡಿ ಆಗುತ್ತೆ ಅಗ್ರಿ ಆಗುತ್ತೆ ಮತ್ತೆ ಕಾಂಗ್ ಅದ್ರ ಒಳಗಡೆ ಹೋಗುತ್ತೆ ಆಮೇಲೆ ಅವರು ಕೂಡ ಆ ನ ಅವ್ರ ಆ್ಯಂಟಿಗ್ರಾವಿಟಿ ಕಾರಿಂದ ಫಾಲೋ ಮಾಡ್ತಾರೆ ಹ್ಯಾಲೋ ಅರ್ತ್ ಆರ್ಡಿನರಿಯಾಗಿರೋದಿಲ್ಲ ಅವ್ರ ಹತ್ರ ಆ್ಯಂಟಿಗ್ರಾವಿಟಿ ಕಾರ್ ಇರೋದ್ರಿಂದನೇ ಅವರೆಲ್ಲರೂ ಜೀವಂತವಾಗಿರ್ತಾರೆ ಇಲ್ಲಿ ನಾವು ನೋಡ್ತೀವಿ ಹ್ಯಾಲೋ ಅರ್ತ್ನಲ್ಲಿ ಬೇರೆ ಬೇರೆ ಥರದ ಮಾನ್ಸ್ಟರ್ಸ್ ಕೂಡ ಇದೆ ಆಗ ಒಂದು ಫ್ಲೈಯಿಂಗ್ ಮಾನ್ಸ್ಟರ್ ಅವರಿರೋ ಆ್ಯಂಟಿಗ್ರಾವಿಟಿ ಕಾರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಮತ್ತೆ ಅದು ಆ ಚಿಕ್ಕ ಹುಡುಗಿ ಮೇಲೂ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋಗುತ್ತೆ ಆಗ ಕಾಂಗ್ ಅದನ್ನ ಹಿಡ್ಕೊಂಡು ಅದನ್ನ ಸಾಯಿಸಿಬಿಡತ್ತೆ ಮತ್ತೆ ಕಾಂಗ್ ಕೋಪದಲ್ಲಿ ಅದ್ರ ತಲೆನ ಬಾಡಿಯಿಂದ ಸಪ್ರೇಟ್ ಮಾಡಿಬಿಡುತ್ತೆ ಇದಾದಮೇಲೆ ಕಾಂಗ್ ಅಲ್ಲಿಂದ ಮುಂದಕ್ಕೆ ಹೊರಟೋಗುತ್ತೆ ಆಮೇಲೆ ಅವರು ಕೂಡ ಕಾಂಗ್ನ ಹಿಂದೆ ಹಿಂದೆ ಹೋಗ್ತಾರೆ ಈಗ ನಾವು ನೋಡ್ತೀವಿ ಹ್ಯಾಲೋ ಅರ್ತ್ನಲ್ಲಿ ಗ್ರಾವಿಟಿ ಇಲ್ಲದೆ ಇರೋದ್ರಿಂದ ಅಲ್ಲಿರೋ ಕಲ್ಲುಗಳೆಲ್ಲ ಗಾಳಿನಲ್ಲಿ ತೇಲಾಡ್ತಾ ಇರುತ್ತೆ ಇನ್ನೊಂದು ಕಡೆ ಮೆಡಿಸಿನ್ ಮತ್ತು ಅವ್ರ ಫ್ರೆಂಡ್ಸ್ ಹಾಂಗ್ಕಾಂಗ್ ಬಂದಿರ್ತಾರೆ ಇಲ್ಲಿ ಅವರಿಗೆ ಆ ಕಂಪನಿಯ ಸೀಕ್ರೆಟ್ ವೆಪನ್ ಬಗ್ಗೆ ಗೊತ್ತಾಗುತ್ತೆ ಗೊಜ್ಜೆಲಾನ ಸಾಯಿಸಲಿಕ್ಕೆ ಅಂತ ಈ ಕಂಪನಿ ಇನ್ನೊಂದು ಗೊಜ್ಜೆಲಾನ ತಯಾರು ಮಾಡಿದೆ ಮತ್ತು ಇದ್ರ ಹೆಸರು ಮಿಕಾ ಗೊಜ್ಜೆಲಾ ಅಂತ ಇದನ್ನು ಕಂಟ್ರೋಲ್ ಮಾಡೋದು ಬೇರೆ ಯಾರೂ ಅಲ್ಲ ಕಂಪನಿಯ ಎಮ್ ಡಿ ಡಾಕ್ಟರ್ ನಥನ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದಂಥ ವ್ಯಕ್ತಿಯಾಗಿರ್ತಾನೆ ಮೆಗಾ ಪವರ್ನ ಚೆಕ್ ಮಾಡಲಿಕ್ಕೆ ಅಂತ ಅಲ್ಲಿ ಒಂದು ಸ್ಕಲ್ ಕ್ರಾಲರ್ನ ಬಿಟ್ಟಿರ್ತಾರೆ ಮೆಗಾ ಗೋಚೆಲ್ಲ ಪವರ್ನ ಯೂಸ್ ಮಾಡಿಕೊಂಡು ಆ ಸ್ಕಲ್ ಕ್ರಾಲರ್ನ ಸಾಯಿಸಿಬಿಡತ್ತೆ ಆಗ ಅವರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಅದು ಅದೇನಪ್ಪ ಅಂದ್ರೆ ಈ ಮೆಗಾ ಚಲಾಯಿಸಲಿಕ್ಕೆ ಅವರಿಗೆ ಇನ್ನೂ ಜಾಸ್ತಿ ಪವರ್ನ ಅವಶ್ಯಕತೆ ಇರುತ್ತೆ ಮತ್ತೆ ಇದು ಆ ಹಾಲೋ ಅರ್ತ್ ಮಾತ್ರ ಸಿಗೋದಾಗಿರುತ್ತೆ ಇದೇ ರೀಸನ್ ಇಂದ ಕಂಪನಿಯ ಎಮ್ ಡಿ ಎನರ್ಜಿ ಸೋರ್ಸ್ನ ಅಂದ್ರೆ ಪವರ್ನ ಹುಡುಕ್ತಾ ಇರ್ತಾರೆ ಈಗ ನಾವು ನೋಡ್ತೀವಿ ಈ ಮೆಗಾ ಆಕ್ಟಿವೇಟ್ ಆಗಿದೆ ಇದು ಆಕ್ಟಿವೇಟ್ ಆಗ್ತಿದ್ ಹಾಗೆ ನೀ ಇದನ್ನ ಫೀಲ್ ಮಾಡಿಕೊಂಡು ಹಾಂಗ್ ಕಾಂಗ್ ಅಂದ್ರೆ ಮಿಕಾ ಗೊಟ್ಜಿಲಾ ಇರೋ ಪ್ಲೇಸ್ ಗೆ ಬರ್ತಾ ಇರುತ್ತೆ ಹ್ಯಾಲೋ ಅರ್ತ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಹ್ಯಾಲೋ ಅರ್ತ್ ನಲ್ಲಿ ಆ ಎನರ್ಜಿ ಸೋರ್ಸ್ ಒಂದು ಮೌಂಟನ್ ನಲ್ಲಿ ಇರುತ್ತೆ ಕಾಂಗ್ ಈ ಮೌಂಟನ್ ಹತ್ರ ಬಂದು ಅಲ್ಲಿನ ಡೋರ್ ನ ಓಪನ್ ಮಾಡುತ್ತೆ ಮತ್ತೆ ಜೋರಾಗಿ ಕೂಗುತ್ತೆ ಅಲ್ಲಿ ಕಾಂಗ್ ಗೆ ಒಂದು ವೆಪನ್ ಅಂದ್ರೆ ಒಂದು ಎಕ್ಸ್ ಸಿಗುತ್ತೆ ಇದು ನಾರ್ಮಲ್ ಆಕ್ಸ್ ಆಗಿರೋದಿಲ್ಲ ಇದು ಗೊಜ್ಜಿಲಾದ ಬಾಡಿಯಿಂದ ಮಾಡಿರೋಂತ ಎಕ್ಸ್ ಆಗಿರುತ್ತೆ ಹಾಗಾಗಿ ಇದು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಕಾಂಗ್ ಆ ಎಕ್ಸ್ ನ ತಗೊಂಡು ಅಲ್ಲೇ ಒಂದು ಪ್ಲೇಸ್ ನಲ್ಲಿ ಇದು ಡ್ರಾಜ್ ಅಂತರ ಕುತ್ಕೊಳ್ಳುತ್ತೆ ಈಗ ನಾವು ನೋಡ್ತೀವಿ ಗೊಜ್ಜೆಲಾ ಹಾಂಗ್ ಕಾಂಗ್ ಗೆ ಬಂದಿದೆ ಈಗ ಅದು ಮೆಗಾ ಗಾಜ್ಜಿಲ್ ಹತ್ರ ಹೋಗ್ತಾ ಇದೆ ಇದನ್ನ ನೋಡಿ ಅಲ್ಲಿನ ಜನ ಅವ್ರ ಜೀವ ಉಳಿಸ್ಕೊಳ್ಳಿಕ್ಕೆ ಅಂತ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಕಾಂಗ್ ಗೆ ಎನರ್ಜಿ ಸೋರ್ಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಆ ಎನರ್ಜಿ ಸೋರ್ಸ್ ಇಂದ ಆದ್ರೆ ಎಕ್ಸ್ ನ ಚಾರ್ಜ್ ಮಾಡಬಹುದು ಅಂತನೂ ಗೊತ್ತಾಗುತ್ತೆ ಯಾಕೆ ಅಂದರೆ ಆ ಎಕ್ಸ್ ಚಾರ್ಜ್ ಆದಮೇಲೆ ಮಾತ್ರ ಯೂಸ್ ಮಾಡಬಹುದು ಮತ್ತು ಚಾರ್ಜ್ ಆದಮೇಲೆ ಆ ಎಕ್ಸ್ ಇನ್ನೂ ಜಾಸ್ತಿ ಪವರ್ಫುಲ್ ಆಗ್ತದೆ ಈಗ ಗಾಜ್ಜಿಲ್ ಹ್ಯಾಲೋ ಅರ್ತ್ನಲ್ಲಿ ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಅದು ತನ್ನ ನ್ಯೂಕ್ಲಿಯರ್ ಪವರ್ನ ನೆಲದ ಮೇಲೆ ಬಿಟ್ಟುಬಿಡತ್ತೆ ಆ ನ್ಯೂಕ್ಲಿಯರ್ ಪವರ್ ಭೂಮಿನ ಬ್ರೇಕ್ ಮಾಡ್ತಾ ಕಾಂಗ್ನ ಹೋಗಿ ರೀಚ್ ಆಗುತ್ತೆ ಈಗ ಈ ಕಂಪ್ನಿಯ ಒಬ್ಬ ಫೀಮೇಲ್ ಓನರ್ ಈ ಸಿಚುವೇಷನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆ ಎನರ್ಜಿ ಸೋರ್ಸ್ನ ಒಂದು ಸ್ಯಾಂಪಲ್ನ ಅವ್ರ ಕಂಪ್ನಿಗೆ ಸೆಂಡ್ ಮಾಡ್ತಾಳೆ ಇದರಿಂದ ಮೆಕಾ ಗೊಜಿಲನ್ನು ಆಕ್ಟಿವೇಟ್ ಮಾಡಲಿ ಅಂತ ಆದರೆ ಆ ಫೀಮೇಲ್ ಡಾಕ್ಟರ್ ಹೀಗೆ ಮಾಡಬೇಡ ಅಂತ ಹೇಳಿದರೂ ಕೂಡ ಆ ಮಾತನ್ನ ಕೇಳೋದೇ ಇಲ್ಲ ಆದರೆ ಆ ಹುಡುಗಿಗೆ ಗೊಜ್ಜೆಲಾ ಇಲ್ಲಿಗೆ ಬರ್ತಿದೆ ಅಂತ ಗೊತ್ತಾದಾಗ ಅಲ್ಲಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಕಾಂಗ್ ಅವಳ ಕಾರ್ನ ಡೆಸ್ಟ್ರಾಯ್ ಮಾಡಿಬಿಡತ್ತೆ ಕಾಂಗ್ ಆ ಎಕ್ಸ್ನ ತೊಗೊಂಡು ಗೊಡ್ಜಲಾ ಜೊತೆಗೆ ಫೈಟ್ ಮಾಡಲಿಕ್ಕೆ ಅಂತ ರೆಡಿ ಆಗುತ್ತೆ ಗೊಜ್ಜೆಲಾ ಆ ನ್ಯೂಕ್ಲಿಯರ್ ಪವರ್ನ ಕಳಿಸಿ ಕಾಂಗ್ ಜೊತೆಗೆ ಫೈಟ್ ಮಾಡೋದಕ್ಕೆ ಇನ್ವೈಟ್ ಮಾಡಿರುತ್ತೆ ಈಗ ಕಾಂಗ್ ಅಲ್ಲಿಂದ ಓಡ್ತಾ ಹಾಂಗ್ಕಾಂಗ್ ರೀಚ್ ಆಗುತ್ತೆ ಈಗ ಕಾಂಗ್ ಗೊಜ್ಜಲಾ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಬೈ ಮಿಸ್ ಆಗಿ ಆ ಆಕ್ಸ್ ಒಂದು ಬಿಲ್ಡಿಂಗ್ ನಲ್ಲಿ ಸ್ಟಕ್ ಆಗಿಬಿಡತ್ತೆ ಈ ಸಿಚುವೇಷನ್ ನ ಯೂಸ್ ಮಾಡಿಕೊಂಡು ಗೊಜ್ಜಲಾ ಕಾಂಗ್ ನ ಕೆಳಗಡೆ ಬಿಸಾಕ್ ಇಲ್ಲಿ ಇವರಿಬ್ರು ಮದ್ಯ ಭಾರಿ ದೊಡ್ಡ ಫೈಟ್ ಆಗುತ್ತೆ ಗೊಜ್ಜಲಾ ತುಂಬಾ ಸಲ ಅದ್ರ ನ್ಯೂಕ್ಲಿಯರ್ ಪವರ್ ನ ಯೂಸ್ ಮಾಡಿಕೊಂಡು ಕಾಂಗ್ ನ ಸಾಯಿಸೋದಕ್ಕೆ ಟ್ರೈ ಮಾಡುತ್ತೆ ಆದ್ರೆ ಕಾಂಗ್ ಎವ್ರಿ ಟೈಮ್ ತುಂಬಾ ಧೈರ್ಯದಿಂದ ಫೈಟ್ ಬ್ಯಾಕ್ ಮಾಡ್ತಾ ಸೇವ್ ಆಗಿಬಿಡತ್ತೆ ಈಗ ಕಾಂಗ್ ಆದ್ರೆ ಎಕ್ಸ್ ಇಂದ ಗೊಜ್ಜಲಾ ಮೇಲೆ ಅಟ್ಯಾಕ್ ಮಾಡಿ ಇಂಜೋರ್ ಮಾಡಿಬಿಡತ್ತೆ ಇದರಿಂದ ಗೊದಲಾಗೆ ತುಂಬಾ ಕೋಪ ಬರುತ್ತೆ ಮತ್ತು ಅದು ತನ್ನ ನ್ಯೂಕ್ಲಿಯರ್ ಪವರ್ ಇಂದ ಕಾಂಗ್ ನ ಸಿಕ್ಕಾಪಟ್ಟೆ ದೂರಕ್ಕೆ ಎಸೆಯುತ್ತೆ ಆದ್ರೆ ಕಾಂಗ್ ಅದ್ರ ಎಕ್ಸ್ ಹೆಲ್ಪ್ ಇಂದ ನ್ಯೂಕ್ಲಿಯರ್ ಪವರ್ ಅದ್ರ ಹತ್ರ ಬರದೇ ಇಲ್ಲ ಇರೋ ತರ ಸ್ಟಾಪ್ ಮಾಡುತ್ತೆ ಇವರಿಬ್ರು ಇದೇ ತರ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ ಗೊಜ್ಜೆಲಾ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋದ್ರಿಂದ ಕಾಂಗ್ ಸೋಲು ಹಂತಕ್ಕೆ ಬಂದಿರುತ್ತೆ ಗೊಜ್ಜಲಾ ಕಾಂಗ್ ಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಅಲ್ಲೇ ಬಿಡತ್ತೆ ಮತ್ತೆ ಅದ್ರ ಚೆಸ್ಟ್ ಮೇಲೆ ಕಾಲಿಟ್ಟು ಜೋರಾಗಿ ಕೂಗುತ್ತೆ ಇದನ್ನ ನೋಡಿದ ಕಾಂಗ್ ಕೂಡ ಜೋರಾಗಿ ಕೂಗುತ್ತೆ ಈಗ ಗೋಜಲಾ ಕಾಂಗ್ನ ಅಲ್ಲೇ ಬಿಟ್ಟು ಹೊರಡಲಿಕ್ಕೆ ರೆಡಿ ಆಗುತ್ತೆ ಈಗ ನಾವು ನೋಡ್ತೀವಿ ಈ ಕಂಪ್ನಿ ಎಮ್ ಡಿಗೆ ಎನರ್ಜಿ ಸೋರ್ಸ್ ಸಿಕ್ಕಿದೆ ಇದರಿಂದ ಮೆಗಾ ಗೊಜೆಲಾನ ಆಕ್ಟಿವೇಟ್ ಮಾಡ್ಬೋದಾಗಿರುತ್ತೆ ಈಗ ನಾವು ನೋಡ್ತೀವಿ ಮೆಗಾ ಗೋಜೆಲಾ ಗೊಜೆಲಾಗಿಂತ ಸೈಜಲ್ಲಿ ತುಂಬಾ ದೊಡ್ಡದಾಗಿದೆ ಮತ್ತು ಪವರ್ಫುಲ್ ಕೂಡ ಆಗಿದೆ ಆದರೆ ಮೆಗಾ ಗೋಚೆಲ ಎಲ್ಲದೂ ಅದರ ಕಂಟ್ರೋಲ್ನಲ್ಲಿ ತೊಗೊಳುತ್ತೆ ಹಾಗಾಗಿ ಮೊದಲು ಇದು ಈ ಕಂಪ್ನಿ ಎಮ್ ಡಿನ ಸಾಯಿಸುತ್ತೆ ಅದಾದಮೇಲೆ ಅವ್ರ ಅಸಿಸ್ಟೆಂಟ್ನ ಸಾಯಿಸುತ್ತೆ ಆಮೇಲೆ ಮೆಗಾ ಗೋಚೆಲ ವಾಲ್ನ ಬ್ರೇಕ್ ಮಾಡಿಕೊಂಡು ಅಲ್ಲಿಂದ ಆಚೆ ಬರುತ್ತೆ ಗೋಚಲ ಮೆಗಾ ಗೋಚಲನ ನೋಡಿದಾಗ ಅದ್ರ ಜೊತೆ ಫೈಟ್ ಮಾಡಬೇಕು ಅಂತ ಮುಂದೆ ಬರುತ್ತೆ ಮತ್ತು ಇವರಿಬ್ಬರು ಮಧ್ಯೆ ಭಾರಿ ಜಗಳ ಆಗುತ್ತೆ ಮೆಗಾ ಗೋಚೆಲ ಗೋಚಲ್ಯಾಗಿಂದ ತುಂಬ ಪವರ್ಫುಲ್ ಆಗಿರೋದ್ರಿಂದ ಆ ಸೋಲು ಹಂತಕ್ಕೆ ಬಂದಿರುತ್ತೆ ಮೆಗಾ ಗೋಚೆಲ್ಲ ಗೋಚಲ್ಯಾಗೆ ಸಿಕ್ಕಾಪಟ್ಟೆ ಇಂಜುರೀಸ್ ಮಾಡಿ ಅದನ್ನ ಕೆಳಗಡೆ ಬಿಸಾಕ್ಬಿಡತ್ತೆ ಆಗ ಮೆಡಿಸಿನ್ ಮತ್ತು ಆ ಹ್ಯಾಕರ್ ಮೆಗಾ ಗೋಚಲ ಪವರ್ನ ಆಫ್ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತಾರೆ ಆದರೆ ಅಲ್ಲಿರೋ ಎಲ್ಲ ಮಷೀನ್ಸ್ ಕೂಡ ಲಾಕ್ ಆಗಿರುತ್ತೆ ಇನ್ನೊಂದು ಕಡೆ ನಾವು ಕಾಂಗ್ನ ನೋಡ್ತೀವಿ ಅದು ಫೈಟ್ನಲ್ಲಿ ಆದ ಇಂಜುರೀಸ್ ಕಡೆಯಿಂದ ತುಂಬ ವೀಕ್ ಆಗಿರುತ್ತೆ ಮತ್ತು ಅದು ಸಾಯೋ ಇರುತ್ತೆ ಆಗ ಚಿಕ್ಕ ಹುಡುಗಿ ಕಾಂಗ್ನ ಹಾರ್ಟ್ ಬೀಟ್ ಫೀಲ್ ಮಾಡಿ ಎಲ್ಲರಿಗೂ ಹೇಳ್ತಾಳೆ ಕಾಂಗ್ನ ಹಾರ್ಟ್ ಬೀಟ್ ಬರ್ತಾ ಬರ್ತಾ ತುಂಬ ಸ್ಲೋ ಆಗ್ತಾ ಇದೆ ಅಂತ ಅದಕ್ಕೆ ಡಾಕ್ಟರ್ ನಾಥನ್ ಹೇಳ್ತಾರೆ ಕಾಂಗ್ನ ಜೀವ ಉಳಿಸಬೇಕು ಅಂದರೆ ಇವಾಗ ನಾವು ಅದಕ್ಕೆ ಒಂದು ದೊಡ್ಡ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕಾಗುತ್ತೆ ಅಂತ ಮತ್ತೆ ಅವರು ಇದಕ್ಕೆ ಎಲೆಕ್ಟ್ರಿಕ್ ಶಾಕ್ ಅವ್ರ ಹತ್ರ ಇರೋ ಆ್ಯಂಟಿಗ್ರಾವಿಟಿ ಕಾರಿಂದ ಕೊಡ್ತಾರೆ ಈ ಜೋರ್ಗಿಂತ ಕಾಂಗ್ ಕಾನ್ಷಿಯಸ್ ಆಗಿ ಅದು ನಿಂತ್ಕೊಳ್ಳುತ್ತೆ ಆಗ ಚಿಕ್ಕ ಹುಡುಗಿ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಕಾಂಗ್ಗೆ ಹೇಳ್ತಾಳೆ ಗೋಚಿಲ ನಮ್ ಎನಿಮಿ ಅಲ್ಲ ಅದು ನಮ್ ಫ್ರೆಂಡ್ ಹಾಗಾಗಿ ನೀನು ಅದಕ್ಕೆ ಹೆಲ್ಪ್ ಮಾಡು ಅಂತ ಇದನ್ ಕೇಳಿದ ಕಾಂಗ್ ಗೋಚಿಲಾನ ಸೇವ್ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಹೊರಡುತ್ತೆ ಮೆಗಾ ಗೋಜಿಲಾ ತನ್ನ ನ್ಯೂಕ್ಲಿಯರ್ ಪವರ್ನ ಯೂಸ್ ಮಾಡಿಕೊಂಡು ಗೋಚಿಲನ ಇನ್ನೇನು ಸಾಯಿಸಬೇಕು ಅಂತ ಇರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಕಾಂಗ್ ಬರುತ್ತೆ ಮತ್ತೆ ಕಾಂಗ್ ಗೋಜಿಲಾನ ಸೇವ್ ಮಾಡುತ್ತೆ ಆಗ ಗೋಜಿಲಾಗೆ ಗೊತ್ತಾಗೋದೇನಪ್ಪ ಅಂತಂದ್ರೆ ಅದು ಮತ್ತೆ ಕಾಂಗ್ ಒಟ್ಟಾಗಿ ಫೈಟ್ ಮಾಡಿದ್ರೆ ಮಾತ್ರ ಮೆಗಾ ಗೋಜಿಲಾನ ಸೋಲ್ಸೋದಕ್ಕೆ ಸಾಧ್ಯ ಅಂತ ಆದರೆ ಮೆಗಾ ಗೊಸೆಲಾ ತುಂಬ ಪವರ್ಫುಲ್ ಆಗಿರೋದ್ರಿಂದ ಇವರಿಬ್ರು ಸೋಲ್ಸೋ ಅಂತ ಕೆಪಾಸಿಟಿ ಇರುತ್ತೆ ಈಗ ಕಾಂಗ್ಗೆ ಅದರ ಎಕ್ಸ್ ಕಾಣಿಸುತ್ತೆ ಆದರೆ ಬ್ಯಾಡ್ಲಕ್ಕೇನಪ್ಪ ಅಂದರೆ ಅದರಲ್ಲಿ ಚಾರ್ಜ್ ಇರೋದಿಲ್ಲ ಆದರೂ ಕಾಂಗ್ ಆ ಎಕ್ಸ್ನ ಸಹಾಯದಿಂದ ಮೆಗಾ ಮೇಲೆ ಅಟ್ಯಾಕ್ ಮಾಡುತ್ತೆ ಇದಕ್ಕೆ ಫೈಟ್ ಬ್ಯಾಕ್ ಮಾಡ್ತಾ ಮೆಗಾ ಗೋಚೆಲಾ ಕಾಂಗ್ನ ಇನ್ನೇನು ಸಾಯಿಸ್ಬೇಕು ಆಗ ಕಾಂಗ್ ಹಾಗೆ ಮಾಡ್ದಲೇ ಇರೋ ಥರ ತಡೆಯುತ್ತೆ ಮೆಡಿಸಿನ್ ಮತ್ತು ಆ ಹ್ಯಾಕರ್ಗೆ ಆ ಮಷೀನ್ ಆಫ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವರು ಕೋಪದಲ್ಲಿ ಆ ಮಷೀನ್ಸ್ ಮೇಲೆ ನೀರು ಹಾಕ್ತಾರೆ ಇದರಿಂದ ಮೆಗಾ ಗೊಜ್ಜೆಲ್ಲ ಸ್ವಲ್ಪ ಹೊತ್ತಿಗೆ ಆಫ್ ಆಗಿಬಿಟ್ಟಿರುತ್ತೆ ಈ ಸಿಚುವೇಷನ್ನ ಯೂಸ್ ಮಾಡಿಕೊಂಡು ಗೊಜ್ಜೆಲ್ಲ ಕಾಂಗ್ನ ಎಕ್ಸನ್ನು ಚಾರ್ಜ್ ಮಾಡುತ್ತೆ ಇದರಿಂದ ಕಾಂಗ್ನ ಎಕ್ಸ್ ಮೊದಲಿಗಿಂತ ಪವರ್ಫುಲ್ ಆಗಿಬಿಟ್ಟಿರುತ್ತೆ ಈಗ ಕಾಂಗ್ ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ನಲ್ಲಿ ಅದ್ರ ಕಾಲು ಕೂಡ ಕಟ್ ಮಾಡುತ್ತೆ ಮತ್ತು ಎಲ್ಲ ಬಾಡಿ ಪಾರ್ಟ್ಸನ್ನ ಕಿತ್ ಹಾಕುತ್ತೆ ಆ್ಯಂಡ್ ಫೈನಲ್ ಆಗಿ ಅದ್ರ ತಲೆನ ಕೂಡ ಕಿತ್ ಹಾಕುತ್ತೆ ಈಗ ಮೆಗಾ ಗೊತ್ಸೆಲ್ಲ ಸತ್ತೋಗಿರೋದ್ರಿಂದ ಎಲ್ಲಾದರೂ ಕೂಡ ನಾರ್ಮಲ್ ಆಗುತ್ತೆ ಆಮೇಲೆ ಗಾಡ್ಜೆಲಾ ಕೂಡ ಎದ್ದು ನಿಂತ್ಕೊಳ್ಳುತ್ತೆ ಇದನ್ನ ನೋಡಿ ಕಾಂಗ್ ಕೂಡ ತನ್ನ ಎಕ್ಸ್ ಜೊತೆ ಅದ್ರ ಜೊತೆಗೆ ಫೈಟ್ ಮಾಡೋದಕ್ಕೆ ಅಂತ ನಿಂತ್ಕೊಳ್ಳುತ್ತೆ ಆಗ ಕಾಂಗ್ ಕೂಡ ಎಕ್ಸ್ ಹಿಡ್ಕೊಂಡು ಗೊರ್ಜಿಲಾ ಜೊತೆಗೆ ಫೈಟ್ ಮಾಡಲಿಕ್ಕೆ ಅಂತ ರೆಡಿ ಆಗುತ್ತೆ ಆದರೆ ಇವರಿಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿರೋದ್ರಿಂದ ಇವರಿಬ್ರು ಫೈಟ್ ಮಾಡೋದಿಲ್ಲ ಗಾಡ್ಜಿಲಾ ಮತ್ತೆ ವಾಪಸ್ ಸಮುದ್ರಕ್ಕೆ ಹೋಗುತ್ತೆ ಆಮೇಲೆ ಕಾಂಗ್ ಕೂಡ ಹ್ಯಾಲೋ ಒಳಗಡೆ ಶಾಶ್ವತವಾಗಿ ಹೋಗುತ್ತೆ ಹೋಗಬೇಕಾದ್ರೆ ಅದು ಅಪ್ಪುಟ್ಟು ಹುಡುಗಿನೂ ಕೂಡ ಕರ್ಕೊಂಡು ಹೋಗುತ್ತೆ ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ